ಕುಂತಾಳ ಎಲ್ಲಮ್ಮ ರಾಮ ರಾಮ್ ಶಿವನ ಬಲ್ಯಕ್ಕ ತಾನಡದಾಳ ರಾಮ ರಾಮ್ ಶಿವನ ಹತ್ತಿರ ತಾನಡದಾಳ ರಾಮ ರಾಮ ತಾನಡದಾಳ ರಾಮ ರಾಮ ಶಿವನ ಹತ್ತಿರ ತಾನಡದಾಳ ರಾಮ ರಾಮ ಶಿವನ ಬಲ್ಯಕ್ಕ ನಡೆದಾಳ ಎಲ್ಲಮ್ಮ ರಾಮ ರಾಮ್ ಹಾಲ ಸಮುದ್ರ ದಾಟಲಲ್ಲಮ್ಮ ರಾಮ ರಾಮ್ ಹಾಲ ಸಮುದ್ರ ದಾಟಲಲ್ಲಮ್ಮ
ಕೊಟ್ಟಿದ ಪಾಲ ಸಂಶಾಳೆಲ್ಲಮ್ಮ ರಾಮ ರಾಮ ಶಿವನ 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 ಕೊಟ್ಟಿದ ಪಾಲ ಸಂಶಾಳೆಲ್ಲಮ್ಮ ರಾಮ ರಾಮ ಹೊಟ್ಟೆ ರಾಮಣ್ಣ ಮೀಸಿ ಬಂದವಲ್ಲ ಅಯ್ಯ ನಿನ್ನ ಕೊಡಿನ ಅಪ್ಪನ ಹೊತ್ತಿನಿ ಬಂದವು ಬೇಸ್ ಹೊತ್ತಿಯವ್ವ
ಈಗ ನಾನೇ ಹೋಗ್ಬರ್ಲೆ? ಹೋಗ್ಬೇಕ. ಹ್ಯಾಂಗ್ ಹೋಗ್ಬೇಕು ತಂಗಿ? ಒಳ್ಳೆ ಭಕ್ತಿ ಅಂದ್ರ? ಭಕ್ತಿ ಅಂದ್ರೆ ಹ್ಯಾಂಗ? ಅದು ಗೊತ್ತಿಲ್ಲ. ಇಲ್ಲ ತಂಗಿ, ಇವ ಬಾಳಿ ಬಲಕ. ಬಾಳಿ ಬಲಕ ನಿಂಬಿ ಅಡಕ. ನಿಂಬಿ ಅಡಕ ನಾಲ್ಕು ಸಂಪಿ ಮುಂದೆ ಮಾಡಿಕೊಂಡು ಆ ತಾಯಿ ನಾಮಸ್ಮರಣೆ ಮಾಡ್ಕೊಂಡು ಹೋಗಿ ಬರುವ. ಹೋಗಿ ಬರ್ಲಾ ತಂಗಿ? ಹೋಗ್ಬೇಕ. ಹುಟ್ಟಿ ಬಂದೊಮ್ಮಿ ಹಿರಿ ಗುಡುಕ ನಡಿರಿ, ಹುಟ್ಟಿ ಬಂದೊಮ್ಮಿ ಏಳ್ಕೊಳಕ ನಡಿರಿ, ನಟ್ಟ ನಡು ಬರಕ ತಾಯಿಯ ಗುಡಿರಿ, ಏಳ್ಕೊಳ್ಳದಾಗ ಎಲ್ಲ ಮನ ಗುಡಿರಿ. ಹುಟ್ಟಿ ಬಂದೊಮ್ಮಿ
ಏ ನಿನ್ ಅಭಿಷೇಕ ಮಣ್ಣು ಯಾಕವ ನಿಂದ ಯಾರ ಕಲ್ತಾರ ಬಾ ಯಾವ ತಾಯಿಯವ್ರ ಮನೆ ನೀರಾಕ ಹೋಗ್ಬೇಕು ಅಯ್ಯ ನಡೀವ ಬಂದೆ ಏ ಜೋಗಳ ಬಾ ಸತ್ಯವ ಅಯ್ಯ ಕರ್ದನ ಅತ್ತಿ ಹಾ ಹಿತ್ತಲ್ ತನಕ ತಿಕ್ಕಿನ ಅದಾಳ ನೋಡ್ರಿ ಬ್ಯಾಗಲ್ದಾಗ ಅದಾಳ ಏನ್ ಮಾಡಾಕತ್ತಿ ದಂಡ ಕೇಳ್ನವ ಒಂದ್ಸರಿ ಕಾಂಡಾಕತ್ತೇನ ರಂಭಸಾಕತ್ತೀನಿ ನಿನ್ನ ಬಾಯಾಗ ಮಣ್ಣು ತಾಯಿಯವ್ರ ಏನಮ್ಮ ಎಣ್ಣೆ ಮಿಳಿ ತೋರಿ ಎಣ್ಣೆ ಹಚ್ಚಿಬಿಡ್ರಿ ಕೂಸಿಗೆ ಹಾಗಾದ್ರೆ ಎಣ್ಣೆ ಹಚ್ಚಿ ನೀರ್ ಹಾಕಕತ್ತಿವ ಹಾನ್ರಿ
ಹೆಂಗೈತಿ? ಏನವ ಸೂರ್ಯ ಸಂಗವ ಯಾಕ ನನ್ನ ಕಂದಗ್ ಬಹಳ ಮಾತಾಡಕತ್ತಮ್ಮ ಬಾಡಿ ಹೈರಾಣ ಮಾಡ ನನ್ನ ಹಾಟಿಯಮ್ಮ ಏನಮ್ಮ ಒಂದ್ರೆ ಬಿಟ್ಟು ನೋಡಂದೇನೋ ಮುಂದೆ ರಾಮವಾಯಿ ಗುಡಿ ಮುಂದೆ ಒಬ್ಬ ಪುತ್ರ
ಸಾನ ಕೈಯಾಗ ತಿಳಿ ಇಡಲಾನ ಒಟ್ಟಿಗ ಸುತ್ತಾನ ಪೂಜೆ ಕೊಟ್ಟಿನಿ ಅಯ್ಯಪ್ಪ ತಮ್ಮ ಹೊಳಗೆ ಮುಟ್ಟಬೇಡ ಮುಟ್ಟಬೇಡ ಗುರುತಿಲ್ಲ ತಾಯಿ ಮಗ ಜಗಳ ಕಡೆಯಾಗ್ಬಿಡೋನು ನಡಿಯಕ್ಕ ನೀರಿನ ಬಾಲ್ಯರು ರಾಮಗ ಬೆಂದಾರು ರಾಮ ರಾಮ್ ತಂದಿದ್ದರೆಟ್ಟ ಗುರಾಜಪ್ಪ ರಾಮ ರಾಮ್ ಅಪ್ಪಿದ್ದರೆಟ್ಟ ಮ್ಯಾರಾಜಪ್ಪ ರಾಮ ರಾಮ ತಂದಿದ್ದ ಶಿವ ಶಿವ ಅಪ್ಪಿದ್ದ ನೀ ಎಟ್ಟ ಉರ್ದಪ್ಪ ರಾಮಣ್ಣ ರಾಮ ರಾಮ್ ಅನ್ನ ತಮ್ಮರು ನೀನಾಗಿಲ್ಲ ರಾಮ ರಾಮ್ ಅಕ್ಕ ತಂಗಿಯಾರು ಮಾತಾಡಲಿಲ್ಲ ರಾಮ ರಾಮ ಅಕ್ಕ ತಂಗಿಯಿಂದ ಮಾತಾಡ
ಏನ ಮಾತಾಡ ಏನ ಕಂದ ನನ್ನ ಹಡ ತನ್ನಿ ಎಲ್ಲರೂ ಬೇಗನೆ ತೋರ್ಸ ಮಾತ ಅಯ್ಯೋ ಶಿವಶಿವ ಶಂಕರ ಪರಮಾತ್ಮ ನನ್ನ ಕಂದನಿಗೆ ಯಾರು ಹೊಡೆದಂತೆ ಕಾಣಿಸ್ತಿರುವುದು ನನ್ನ ಕಂದನಿಗೆ ಯಾರು ಬೆಳೆದಂತೆ ಕಾಣಿಸ್ತಿರುವುದು ಕಷ್ಟ ಪಡೆಯುತ್ತಾ ದುಃಖ ಮಾಡುತ್ತಾ ನನ್ನ ಕಂದ ಮನೆಗೆ ಬಂದಿರುವನು ಈ ನನ್ನ ಕಂದನಿಗೆ ಬೇಡನಕ್ಕಾಗಿ ಬಿಲ್ಲಮಣ್ಣನ ಆಟಕ್ಕೆ ಹೋಗಿ ಯಾರು ಕೂಡ ಜಗಳ ತಕ್ಕೊಂಡು ಮಾರೆ ಸಣ್ಣದ ಮಾಡಿ ಮನೆಗೆ ಬಂದ ಪರಮಾತ್ಮ ಈಗ ನಾನು ಏನು ಮಾಡಲಿ ಎಲ್ಲಿಗೆ ಹೋಗಲಿ ಆಗಲಿ ನನ್ನ ಕಂದನಿಗೆ ಇದು ಒಂದು ಮಾತು ನಾನು ಸರಮತಿಯಿಂದ ಕೇಳುತ್ತೇನೆ ಏನು ಕಂದ ಏನು ಮಾತ ನಾನಾದ್ರೆ ಹೇಳ್ತೀನಿ ಕೇಳ ಕಂದ ಅದನ್ನ ಚೆನ್ನೈ ಹೇಳಬೇಕು ಮಾತ ಆಗಲಿ ಕಂದ ಮಾಡಿದ ಮಳೆಯಂಗಾಗುವ ದೌವ್ವ ರಾಮ ರಾಮ ಮಾಡಿದ
ಗಂಡನ ಹಡ್ತಾರೆ ಏನ ಮಾತ ಹಡದಿಲ್ಲ ಕಂದ ಏನ ಮಾತ ಏನ ಕಂದ ನನ್ನ ಹಡತಾನೆ ಎಲ್ಲರೂ ಬೇಗನೆ ತೋರ್ಸ ಮಾತ ಅಯ್ಯೋ ಶಿವಶಿವ ಶಂಕರ ಪರಮಾತ್ಮ ನನ್ನ ಕಂದನಿಗೆ ಎಷ್ಟೊಂದು ಹೇಳಿದರು ನನ್ನ ಕಂದ ತಂದೆ ತಂದೆ ಎಂದು ಹಠ ಮಾಡಿ ಕುಂತಿರುವನು ಆಗಲಿ ನನ್ನ ಕಂದನಿಗೆ ಇದು ಒಂದು ಮಾತು ನಾನು ಸತ್ಯ ನಿಜವಾಗಿ ಹೇಳುತ್ತೇನೆ ಏನು ಕಂದ ಏನ ಮಾತಾಯ್ ಏನು ಕಂದ ನಾನಾದ್ರೂ ಹೇಳುತ್ತೇನೆ ಕೇಳ ಕಂದ ಆಗಲಿ ಮಾತಾಯ್ ಮಲಿಯರೆ ನಾದವ ಬೆನ್ನರೆ ಬಿಡದವ ರಾಮ ರಾಮ ಒಂದರೆ ಗುಟ್ಟಗ ಸಲ್ಯ ಬಾರೋ ರಾಮ ರಾಮ ಒಂದರೆ ಗುಟ್ಟಗ ಸಲ್ಯ ಬಾರೋ ಕಲ್ಪೃಕ್ಷ ಸ್ವಚ್ಛವಾಗಿ ಮಾತಾಯ್ತು ಹೌದು ಕಂದ ಇದು ಒಂದು ಮಾತು
ಸತ್ಯ ನಿಜವಾಗಿ ಹಾಗಿದ್ದರೆ ನೀಚಲ ಕೂಡ ಇದ್ದಾಡಿ. ಆ ಕಾಮದೇನು ಕಲ್ಪೃಷ್ಟ ಗೆದ್ದ ಮನೆಗೆ ಬರ್ತಾ ಮಾತಾ. ಏನು ಕಂದ, ನೀನು ಆ ಕಾರ್ತಿ ವೀರರಾಜನವರು ಕೂಡ ಇದ್ದವನು ಆಡಿ ಆ ಕಾಮದೇನು ಕಲ್ಪೃಕ್ಷ ಗೆದ್ದು ಮನೆಗೆ ಬರುವವರಿಗೆ ನಾನು ಒಂದು ತಿಂಗಳ ಬಳಿ ಕರ್ಮಣೆ ತೆಗೆದ ರಂಡಿಗಿರ್ತೇನೆ ಕಂದ. ನೀನು ಬೇಗನೆ ಯುದ್ಧಕ್ಕೆ ಹೋಗುವಂತವನು ಹೋಗಲಕ್ಕೆ ಆಸರೋ ದಯಪಾಲಿಸ ಮಾತಾ. ಜೇವಲ ಕಂದ, ನೀನು ಹೋಗಿ ಬರುವಂತವನಾಗು. ನಮ್ಮ ನಮ್ಮ ರಾಜರೇ, ತಮ್ಮ ಪಾದಕ್ಕೆ ವಂದನೆಗಳು. ನಿನಗೆ ಜಯವಾಗಲಿ ಪರಶುರಾಮ. ಮೇಲೆ ಕೇಳುವಂತನಾಗು. ಏನು ರಾದ್ರೆ ಎಲ್ಲೋ ಪರಶುರಾಮ ಇಲ್ಲಿಗೆ ಬರೋ ಕಾರಣವೇನು? ಏನು ರಾದ್ರೆ, ನನ್ನ ತಂದೆಯನ್ನು ಕೊಲೆ ಮಾಡಿ ಆ ಕಾಮದೇನು ಕಲ್ಪೃಕ್ಷ ತಂದೆ ಸಚ್ಚೋಗೇನು? ಎಲ್ಲೋ ಪರಶುರಾಮ, ಈ ಮಾತು ನಿನಗೆ ಯಾರು ಹೇಳಿದ್ರು? ಏನು ನನ್ನ ತಾಯಿಯವರು ಹೇಳಿದರು. ಎಲ್ಲೋ ಪರಶುರಾಮ, ನಿನ್ನ ತಂದೆ ಅಂತ ಏನ್ ಕೀಳಾಗಬೇಡ. ಸುಮ್ಮನೆ ಬಂದದಾರಿಂದ ತಿರುಗಿ ಮನೆಗೆ ಹೋಗು. ಏನು ರಾದ್ರೆ, ಸುಮ್ಮನೆ ಕೊಟ್ಟು ಕಳಿಸ್ರು ಆತ ಮನೆಯ ಕೀಡ ಹಾಕ್ತಿರು. ಎಲ್ಲೋ ಪರಶುರಾಮ, ನಿನ್ನಲ್ಲಿ ಶಿವರೇ ಇದ್ದರೆ ಯುದ್ಧವನ್ನು ಮಾಡಿ ಗೆದ್ದು ತೆಗೆದುಕೊಂಡು ಹೋಗುವಂತ ನಾವು. ನಡೆಯರಿ ಮಾಹಿದ್ದ, ನಡೆಯರಿ ಗೌರವಿದ್ದ, ನಡೆಯರಿ. ಹಾಗೂ ಎನ್ನ ವಸ್ತನ ಪೂರೈಸಲಿಲ್ಲ. ಈ ನಿನ್ನ ತಾಯಿ ಬೆಟ್ಟದಿರುವುದು ಕಡೆ ಸುಟ್ಟಾಗಿರುವಂತ ನಾಗ ಮಗು. ಏನು ತಂದೆವ್ರಿ, 9 ತಿಂಗಳ ಹೊತ್ತು ಹೆತ್ತಂತ ತಾಯಿನ ಕೊಲೆ ಮಾಡದಿಂದ ಆಗ್ಲಾರ ತಂದೆವ್ರಿ. ಏನು ಪರಶುರಾಮ, ತಂದೆ ಮಾತು ಮೀರಿದ್ರು ಮಕ್ಕಳೇ. ಏನು ಮಗು, ನಿನ್ನ ತಾಯಿ ಮನ ಸ್ಥಿರವಾಗಿಲ್ಲ ಹಾಗೂ ಎನ್ನ ವಸ್ತನ ಪೂರೈಸಲಿಲ್ಲ. ನಿನ್ನ ತಾಯಿಯ ಮುಖವನ್ನು ನೋಡ್ಲಾರಿ, ಬೇಗ ನಿನ್ನ ತಾಯಿನ ಬೆಟ್ಟದಿರುವುದು ಕಡೆ ಸುಟ್ಟಾಗಿರುವಂತ ನಾಗ ಮಗು. ಏನು ತಂದೆವ್ರಿ, ಆಡಿದಡಿದು ಬಂದು ಅಂಗಲನ್ನು ತೊಳೆದು ಹಸಿದ ಬಾಯಿಗೆ ಅನ್ನ ಬಿಟ್ಟಂತೆ ತಾನೇನು ಕೊಲೆ ಮಾಡಬೇಕು ತಂದೆವ್ರಿ? ಹೌದು ಪರಶುರಾಮ, ಕೊಲೆ ಮಾಡಲೇಬೇಕು. ಆಗ್ಲಿ ತಂದೆವ್ರಿ, ನೀವು ಹೇಳದಂತೆ ನನ್ನ ತಾಯಿನ ಕೊಲೆ ಮಾಡಿ ಬರ್ತಾ ನನಗೆ ಬೇಡ 3 ವರ್ಷ ಕೊಡ್ಬೇಕು ತಂದೆವ್ರಿ. ಏನು ಮಗು, ಬೇಗನೆ ಬೆಟ್ಟಕ್ಕೆ ಹೋಗಿ ನಿನ್ನ ತಾಯಿನ ಕಡೆ ಸುಟ್ಟಾಕಿ ಬಾ. ಆಮೇಲೆ ಏನು ಬೇಡುತ್ತೆ ಬೇಡು, ನೀನು ಬೇಡಿದ 3 ವರ್ಷ ಕೊಡ್ತೀನಿ ಮಗು. ಹಾಗಾದ್ರೆ ವಚನ ಕೊಡ್ತಾನೆ ತಂದೆವ್ರಿ. ವಚನ ತೆಗೆದುಕೊಳ್ಳು ಮಗು, ವಚನ. ನನಗೆ ಹೋಗಲಕ್ಕೆ ಹಸರು ದಯಪಾಲಿಸ್ ತಂದೆವ್ರಿ. ಜಯವಾರಿ ಹೋಗಿ ಬರುವಂತ ನಾಗ ಮಗು. ಮನೆಯಿಂದ ನಡೆದಾಳ ಬಿಕ್ಕರೆ ನೋಡ್ಯಾಳ ರಾಮು ರಾಮ, ಮಾತಂಗಿ ಕೇರಿಗೆ ನಡೆದಾಳೆಲ್ಲಮ್ಮ ರಾಮು ರಾಮ, ಮಾತಂಗಿ ಕೇರಿಗೆ ಹೊರಟಾಳೆಲ್ಲಮ್ಮ. ನನ್ನ ಕಂದ ಪರಶುರಾಮ, ಇವತ್ತಿಗೆ 12 ದಿವಸ ಆಯ್ತು ನನಗೆ ಹಂಗಾಗಿ ಕಾಡುತ್ತಿರುವನು. ಹೊಟ್ಟೆಗೆ ತುತ್ತು ಕೂಳಿಲ್ಲ, ಸಿಂಪಿ ನೀರಿಲ್ಲ ಮಾತಾಯಿ. ಮಾತಂಗಿ ಕೇರಿಲ್ಲದ ಕಾಲ ಹರಣಗಳಂತ ಇಂಥ ರಾತ್ರಿ ನಿನ್ನ ಮನೆಗೆ ಬರ್ಬೇಕಾಗ್ಯದ ಮಾತಾಯಿ. ನಿನ್ನ ಮನೇಲಿ ಸ್ವಲ್ಪ ಜಾಗ ಇದ್ರು ಕೊಡಮ್ಮ. ತಾಯಿಯವರ, ಏನಮ್ಮ ಬಡವ್ರಿ, ತಾವು ದೊಡ್ಡವ್ರ ತಾಯಿಯವರ, ದೊಡ್ಡವ್ರ ಮನೆಗೆ ಇರ್ಬೇಕಾಗಿತ್ತು ತಾಯಿ. ನಮ್ಮ ಮನೆಗೆ ಯಾಕೆ ಬಂದೆ ನಾನು? ಹಡದ ನೋಡಮ್ಮ, ನಾನು ಗೌಡ್ರ ಮನೇಲಿ ಕುಲಕಂಡರ ಮನೇಲಿ ಇರುವಂತಕ್ಕೆಲ್ಲ ನಾನು ಮಾತಂಗಿ ಕೇರಿಯಲ್ಲಿ ಕಾಲ ಹರಣಗಳಂತ ನಿನ್ನ ಮನೆಗೆ ಬರ್ಬೇಕಾಗ್ಯದ. ನಿನ್ನ ಮನೆಯವ್ರ ಸ್ವಲ್ಪ ಜಾಗ ಇದ್ರು ಕೊಡಮ್ಮ. ಇವಾಗ ಜಾಗ ಇಲ್ಲ ಇವ. ನೋಡಮ್ಮ, ನಾನೇನ್ ಜಾಗ ಕರಿ ತಗೊಳಕ್ ಬಂದಿಲ್ಲವ? ಹ್ಞೂ ನೋಡಮ್ಮ, ನನ್ನ ಕಂದ ಪರಶುರಾಮ ಬರೋ ವೇಳೆಗೆ ಬೇಗನೆ ಜಾಗ ಕೊಡಮ್ಮ. ಯಾಕ್ರಿ ನಿಮ್ಮ ಗಂಜಿ ಬಂದಿರಿ? ಹೌದಮ್ಮ. ಜಗಳ ತೆಗೆದ್ರಿ? ನನ್ನ ಹಾಟಿ ಅವ. ಹೌದಮ್ಮ ತಾಯಿ. ಯಾವಾಗ ಆತಕ್ತಿ ಅವಾಗ ಗಪ್ ಮಾಡಿಬಿಡತ್ ಬಡ್ಕೊಂಡ್ ನೋಡ. ಇವ ನೋಡಮ್ಮ, ಹಾಗೆಲ್ಲ ಮಾತಾಡಬಾರ್ದು. ಈಗ ನನ್ನ ಕಂದ ಬರೋ ವೇಳೆಗೆ ಬೇಗನೆ ಜಾಗ ಕೊಡಮ್ಮ. ಜಾಗ ಕೊಡದಲ್ಲ ಇವನ. ಯಾವ ಹತ್ತಿಕೊಂಡಿದ ಖರ್ಚು ಬಹಳ ಆಗ್ತಿ ನನ್ನ ಮನೆಯಾಗ. ಅಲ್ಲ, ನಿನ್ ಮನೆ ಖರ್ಚು ಬಹಳ ಆಗಿದೆ. ಹೌದು ಇವ. ಎಷ್ಟಾಗಿದಮ್ಮ? ಇವ 12 ಮಂದಿ ಸ್ವಸ್ತಿಯರು. ಹೌದು. 32 ಮಂದಿ ಮೊಮ್ಮಕ್ಕಳು. ನಾವಿಬ್ರು ಗಂಡ ಹೆಂಡತಿ ಸಣ್ಣವ್ರಿ. ಏನಮ್ಮ, 12 ಮಂದಿ ಸ್ವಸ್ತಿಯರು, 32 ಮಂದಿ ಮೊಮ್ಮಕ್ಕಳು, ಮತ್ತ ನೀವ್ರು ಗಂಡ ಹೆಂಡತಿ ಸಣ್ಣವ್ರ? ಸಣ್ಣವ್ರ ಅಂದ್ರೆ ವಯಸ್ಸಾಗೈತ್ರಿ, ಬುದ್ಧಿ ಕಡಿಮೆ ಸಲಕ್ಕೆ ಸಣ್ಣವ್ರ ಸಣ್ಣವ್ರ ಹೆಸರು ಇಟ್ಕೊಂಡೇವ್ರಿ. ಆಗಲೇ ಮಾತಾಯಿ, ನಿನ್ನ ಮನೆಯಾಗ ಮೊಮ್ಮಕ್ಕಳು ಸ್ವಸ್ತಿಯರು ಇದ್ದ ಬಳಕ ನನಗೊಂದ್ ಸ್ವಲ್ಪ ಜಾಗ ಇಲ್ಲ. ಏನಮ್ಮ ಮನೆ ಮಾತ್ರ ಜಾಗ ಇಲ್ಲವ? ಏನಮ್ಮ ಜಾಗನೇ ಇಲ್ಲ. ನಾನು ಹಡದ ಮತ್ತೆ
ಅಂತೇಳಿ ಹೋಗ್ರಿ. ನೋಡಮ್ಮ ತಾಯಿ, ನಿನ್ನ ಹೊಟ್ಟಿಲೆ ಹುಟ್ಟಿದ ಹೆಣ್ಣು ಮಗಳೆಂದು ನನ್ನ ಮೇಲೆ ದಯ ತೋರಮ್ಮ. ನಿನ್ನ ಬೆನ್ನಲ್ಲಿ ಅಕ್ಕ ತಂಗಿರೆಂದು ನನ್ನ ಜನ್ಮ ಉಳಿಸ ಮಾ ತಾಯಿ. ಎಂತ ಮಾತು ಮಾತಾಡಿದ್ರಿ ತಾಯಿ ಅವರ? ನಿಮ್ ಮಾತು ಕೇಳಿದ್ರೆ ಹೊಟ್ಟೆ ಕಳಕಳ ಕರೆ, ಏನ್ ಮಾಡುದು? ನಿನ್ನ ಮಗ ಬಾಳ ಬೇರಿಕೆದಾನ? ಯಾಕಮ್ಮ ನನ್ನ ಕಂದ ನಿನಗೇನ್ ಮಾಡ್ತಾನ? ಏನ್ ಮಾಡ್ತಾರ್ರಿ? ಮನೆಗೆ ಇಟ್ಕೊಂಡೆ ಅಂದ್ರೆ ಈಗ ಬಂದ ನಾನು ಕಡದಾನ ನನ್ನ ಹಾಟಿಯವ. ನೋಡಮ್ಮ ನನ್ನ ಕಂದ ಬಂದ್ರ ನಿಮ್ ಮೌ ಇಲ್ಲದ ಅಂತ ನೀನ್ ಹೇಳಬಾರ್ದವಾಗ. ನಿನ್ನ ಮನೇಲಿ ಜಾಗನೇ ಇಲ್ಲ. ಇಲ್ಲ ಇವ. ನೋಡಮ್ಮ ತಾಯಿ, ನಿನ್ನ ಮನೇಲಿ ಜಾಗ ಇರ್ಲಿ ಕಷ್ಟ ಹೋಯ್ತು, ಆ ಬೇವಿನ ಗಿಡದ ಬುಡ ಕಾಣದೇನಮ್ಮ? ಅದು ಮಾತಂಗಿ ಡೊಣೆ ರೀ ನಮ್ದೇ. ಹಾಗಾದ್ರೆ ಮಾತಂಗಿ ಡೊಣೆ ಏನಿರ್ವದಮ್ಮ? ಏನ್ರಿ ತಾಯಿ ಅವ್ರೆ, ಕೇಳೋದ ಕೇಳ್ತೀರಿ, ಕೇಳೋದ ಕೇಳ್ತೀರಿ, ಬಸವಣ್ಣ ಚರ್ಮದ ತಾಯಿ ಅವ್ರಲ್ಲಿ. ನೋಡಮ್ಮ ತಾಯಿ, ಆ ಬಸವಣ್ಣ ಚರ್ಮದಿಂದ ಈ ಜಗವೆಲ್ಲ ಉದ್ದಾರ ಆಗಿರುವುದು. ನಾನಾದ್ರ ಮಾತಂಗಿ ಡೊಳೆಯಲ್ಲಿ ಕುಳಿತು ಪವಿತ್ರ ಹೋಗ್ತೀನಿ, ಅಲ್ಲೇ ಸ್ವಲ್ಪ ಜಾಗ ಬೇಕಮ್ಮ. ಕುಂದ್ರ ಹೋಗ್ಯವ, ಎದ್ದ ಬರ್ಬಾರ್ದು ನೋಡಿ ಅಮ್ಮ. ನನ್ನ ಕಂದ ಬಂದ್ರೆ ನಾನು ಹೊರಗೆ ಬರೋದಿಲ್ಲ. ಹೋಗ್ಯವ. ಆಗ್ಲಿಮ್ಮ. ಮನೆಯಿಂದ ನಡೆದಾನ ಧಿಕ್ಕಾರೆ ನೋಡ್ಯಾನ ರಾಮು ರಾಮ್ ತಾಯಿ ಹುಡುಗುತ್ತ ನಡೆದ ರಾಮಣ್ಣ ರಾಮು ರಾಮ್ ಕೇಳ ಹುಡುಗುತ್ತ ನಡೆದ ರಾಮಣ್ಣ ರಾಮು ರಾಮ್ ತಾಯಿ ಹುಡುಗುತ್ತ ನಡೆದ ರಾಮಣ್ಣ ರಾಮು ರಾಮ್ ದೇವಿ ಹುಡುಗುತ್ತ ನಡೆದ ರಾಮಣ್ಣ ರಾಮು ರಾಮ್ ತಾಯಿಗೆ ಹುಡುಕುತ್ತ ನಡೆದಾನ ರಾಮಣ್ಣ ರಾಮು ರಾಮ್ ಮಾತಂಗಿ ಕೇರಿಗೆ ಬಂದ ರಾಮಣ್ಣ ರಾಮು ರಾಮ್ ಮಾತಂಗಿ ಓಣ್ಯಾಗ ಬಂದ ರಾಮಣ್ಣ
ಕಚ್ಚಾ ರಾಮ ರಾಮ
ಬಸವೇಶ್ವರ ನಾಟ್ಯ ಸಂಘ ಬಸವನ ಭಾಗ್ಯವಾಡಿಯವರಿಂದ ರೇಣುಕಾ ಯಲ್ಲಮ್ಮ ಬಯಲಾಟ, ಇದು ಅಶ್ವಿನಿಯವರ ಕೊಡುಗೆ.